ನಮಸ್ಕಾರ ದೇವರು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಅಂದ್ರೆ ನಮ್ಮ ಒಂದು ಹೊಸ ವಿಡಿಯೋಗೆ ಬರ್ತಾ ಇರೋದಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಕೋರ್ಕೊಂತ ಇದ್ರು. ಇವತ್ತಿನ ವಿಡಿಯೋ ಟಾಪಿಕ್ ಬಗ್ಗೆ ಏನಿಲ್ಲ ಅಂದ್ರೆ, ಟಾಪಿಕ್ ಅಂದ್ರೆ ಟಾಪಿಕ್ ನಮ್ಮ ಒಂದು ಹೊಸದ ಒಂದು ಲಿವರಿನ ಮಾಡಿದೀವಿ ಗುರು. ಏನ್ ಲಿವರಿ ಅಂತಂದ್ರೆ, ಈ ಲಿವರಿ ಬಂದ್ಬಿಟ್ಟು ದುರ್ಗದ ಹುಲಿ ಎಕ್ಸ್ಪ್ರೆಸ್. ಇದು ಚಿತ್ರದುರ್ಗ ಒಂದು ಥೀಮ್ ಮೇಲೆ ಮಾಡಿರ್ತಕ್ಕಂಥ ಲಿವರಿ. ಚಿತ್ರದುರ್ಗ ಥೀಮ್ ಅದಾಗುರು, ಬಟ್ ದುರ್ಗದ ಹುಲಿ ಅಂತ ಒಂದು ನೇಮ್, ಪಿಕ್ಸೆಲ್ ನೇಮ್ನ ಅದರ ಪ್ರಕಾರನೇ ನಾವು ತಗೊಂಡಿರೋದು. ಗುರು ಗುರು ಗುರು, ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ವ್ಯೂ ಅಲ್ಲಿ ಹೆಂಗ್ ಕಾಣಿಸ್ತೈತೆ ಅಂದ್ರೆ, ಒಂದು ಬ್ಲಾಕ್ ಕೀ ಅಂತಾನೆ ಹೇಳ್ಬೋದು, ಇದು ಬ್ಯಾಡ್ ಬಾಯ್ ಎಡಿಷನ್ ಅಂತಾನೆ ಹೇಳ್ಬೋದು, ಒಂಥರ ಕಿಂಗ್ ಅಂತಾನೆ ಹೇಳ್ಬೋದು. ಎಲ್ಲಾ ಸ್ಟಿಕ್ಕರಿಂಗ್ ವರ್ಕ್ಸ್ನು ಮಸ್ತಾಗೆ ಮಾಡಿದೀವಿ, ಫುಲ್ಲಿ ಮಾಡಿಫೈಯಬಲ್ ಅಂಡ್ ಎಡಿಟೇಬಲ್ ಲಿವರಿ ಆಗಿರ್ತಕ್ಕಂಥದ್ದು. ಸೈಡ್ ಆ್ಯಂಗಲ್ಗೆ ಬಂದ್ರೆ ನೋಡ್ತಾ ಇರ್ಬೋದು, ಒಂದು ಬೇಬಿ ಅಂತ ಒಂದು ಬೇಬಿನ ಹಾಕಿದೀವಿ, ಬೇಬಿನ ಕರ್ಕೊಂಬಂದಿದ್ದೀವಿ ಇದಕ್ಕೆ. ಬೇಬಿನ ಒಂದು ಅಲ್ಟಿಮೇಟ್ ಲೆವೆಲ್ ಅಲ್ಲೇ ತೋರಿಸ್ತೀವಿ ಅಂತಾನೆ ಅನ್ಕೊಂಡ್ಬಿಡ್ಬೋದು ಗುರು. ಕ್ಲೀನ್ ಆಗಿ ನೋಡ್ತಾ ಇರ್ಬೋದು, ನೀವು ಝೂಮ್ ಝೂಮ್ ಹಾಕಿ ನೋಡ್ಕೊಳ್ರಿ, ಫುಲ್ಲು 4K ಅಲ್ಟ್ರಾ ಎಚ್ ಡಿ ಲಿವರಿ ಅಂತಾನೆ ಹೇಳ್ಬೋದು ಗುರು. ಲಿವರಿ ಬಗ್ಗೆ ಬೇರೆ ಲೆವೆಲ್ ಅಲ್ಲೇ ಮಾತಾಡಕ್ಕೈತಿ ಗುರು. ಲಿವರಿ ಮಾತ್ರ ಈ ಸತಿ ಮೂರು ಭಾಗ ಮಾಡಿ ಹಾಕಿದ್ದೀನಿ ಗುರು, ಮೂರು ಭಾಗನು ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಒಟ್ಟು ನಾನು ಎಲ್ಲೆಲ್ಲಿ ಹೇಳಿರ್ತೀನಿ ಅಲ್ಲಲ್ಲೇ ಬರುತ್ತೆ ಗುರು. ಲಿವರಿನ ನಾನು ಅಲ್ಲಲ್ಲಿಗೆ ಹಾಕಿದ್ದೀನಿ ಪಾಸ್ವರ್ಡನ್ನ, ಅಲ್ಲಲ್ಲೇ ತೋರಿಸ್ತೀನಿ ನಿಮಗೆ. ಒಂದ್ ಕಡೆಯಿಂದ ಕರೆಕ್ಟ್ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತಪ್ಪ, ಮೂರು ಭಾಗ ಮೂರ್ ಹತ್ರ ಬರುತ್ತೆ, ಮೂರು ಭಾಗನು ಕೂಡಿಸಿದ್ರೆ ಒಂದೇ ಪಾಸ್ವರ್ಡ್ ಆಗುತ್ತೆ ಗುರು. ಒಂದ್ ಹತ್ರನು ಸ್ಪೇಸ್ ಇಲ್ಲ ನನ್ನ ಲಿವರಿ ನನ್ನ ಪಾಸ್ವರ್ಡ್ ಅಲ್ಲಿ. ಅಷ್ಟು ಬಿಗ್ ಲೆಟರ್ಸ್ ಆಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ನಾನು ಮಾಡ್ಕೊಂಡ್ರೆ ನಿಮಗೆ ಪಾಸ್ವರ್ಡ್ ಪರ್ಫೆಕ್ಟ್ ಆಗಿ ಬರುತ್ತೆ ಗುರು. ಯಾರೋ ಲಾಸ್ಟ್ ಕಮೆಂಟ್ ಮಾಡಿದ್ರಂತೆ ಪಾಸ್ವರ್ಡ್ ಇಲ್ಲ ಏನಿಲ್ಲ, ಸುಮ್ಮನೆ ವಿಡಿಯೋ ನೋಡೋದಕ್ಕೆ ನೀವು ವಿಡಿಯೋ ಮಾಡ್ತೀರಾ ಅಂತ ನಮ್ಮ ಸಿ ಜಿ ಕೆ ಹೇಳಿದ್ರು. ಕರೆಕ್ಟ್ ಆಗಿ ನೋಡ್ಕೊಂಡು ಗುರು ಗುರು, ನಾವು ಯಾವುದೇ ಫೇಕ್ ವಿಡಿಯೋನ ಮಾಡೋದಿಲ್ಲ, ಫೇಕ್ ವಿಡಿಯೋ ನಮ್ಮಲ್ಲಿ ಬರೋದಿಲ್ಲ. ನಮ್ಮ ಕನ್ನಡದಲ್ಲಿ ನಾವು ಫೇಕ್ ವಿಡಿಯೋನ ಮಾಡಿಲ್ಲ ಗುರು, ಇಲ್ಲಿವರೆಗೂ ಫೇಕ್ ವಿಡಿಯೋ ಮಾಡೋದು ಇಲ್ಲ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಲಿವರಿನ ಮಾಡ್ತೀವಿ, ನಾವು ಕಷ್ಟಪಟ್ಟಿರೋದಕ್ಕೆ ಸರಿಯಾಗಿ ಪಾಸ್ವರ್ಡ್ ಹಾಕ್ತೀವಿ ಅಷ್ಟೇ. ಯಾರು ಯಾರೋ ಹೇಳಿದ್ರು ಅಂತ ನಾವು ಹಂಗೆಲ್ಲ ಮಾಡಕ್ ಹೋಗಲ್ಲ. ಕೆಲವೊಬ್ರು ಮಾಡ್ತಾರೆ ವಾಚ್ ಟೈಮು ವ್ಯೂಸಿಗೋಸ್ಕರ ಮಾಡ್ಬೋದು, ಬಟ್ ನಮಗೆ ಅದೆಲ್ಲ ನಾಟ್ ನೆಸೆಸರಿ. ನಮಗೆ 10 ವ್ಯೂಸ್ ಬಂದ್ರೆ ನಾವು ಖುಷಿ ಪಡ್ತಿದೀವಿ, ಇರೋದ್ರಲ್ಲೇ ಖುಷಿ ಪಡ್ಕೊಂಡು ವಿಡಿಯೋನ ಮಾಡ್ತಿರೋದ್ರೆ ನಾವೇ ಕನ್ನಡದವರು. ಅದು ಬಿಟ್ಟು ಅದರಲ್ಲೇ ಕನ್ನಡದವ್ರಿಗೆ ಕನ್ನಡದವ್ರು ಬಂದು ಅಂದ್ರೆ ಇನ್ ಹೆಂಗ್ ಉರಿಬಾರ್ದು ಹೇಳ್ರಿ ಗುರು. ಬಿಡಿ, ಅದೆಲ್ಲ ಬಿಟ್ಟಾಕಿ ಹಳೆ ಮ್ಯಾಟ್ರ್ ಯಾಕೆ, ನಮಗೆ ಹೊಸ ಮ್ಯಾಟ್ರ್ ನೋಡ್ತಿರ್ಬೋದು. ಮಾಡಿಫೈಯಬಲ್ TT ಲಿವರಿ ಮಾತ್ರ ಫುಲ್ ಓಲ್ಡ್ ಇಸ್ ಗೋಲ್ಡ್ ಗೆ ಮಸ್ತ್ ಆಗಿರ್ತಕ್ಕಂಥ ಲಿವರಿ ಅಂತ ಹೇಳ್ಬೋದು ಗುರು. ನಾನು ಲಾಸ್ಟ್ ಟೈಮ್ ಒಂದು ಲಿವರಿ ಮಾಡಿದ್ವಿ ಅಪ್ಪು ಲಿವರಿ, ಅದು ಅಷ್ಟೊಂದೇನು ಫೇಮಸ್ ಆಗಿಲ್ಲ, ಆದ್ರೂ ಆಗೈತೆ ಅಂತಾನೆ ಹೇಳ್ಬೋದು. ಅಪ್ಪು ಅವ್ರ ಫ್ಯಾನ್ಸ್ ಯಾರು ಅಷ್ಟೊಂದು ಕ್ರೇಜ್ ಹುಟ್ಟಾಕಿಲ್ಲ ಅದಕ್ಕೆ. ಅದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಲಿಂಕ್, ಹೋಗಿ ನೋಡ್ಕೊಳ್ಳಿ, ಅದು ಮಸ್ತ್ ಆಗೈತೆ, ಇದಕ್ಕೂ ಚೆನ್ನಾಗೈತೆ, ಅದು ಒಂದ್ ಸಖತ್ತಾಗೈತೆ ಅಂತಾನೆ ಹೇಳ್ಬೋದು ಗುರು. ಗುರು ಗುರು, ಇವಾಗ ಪಾಸ್ವರ್ಡ್ ಬರ್ತೈತೆ, ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಪಾಸ್ವರ್ಡ್ OLG. ಈ OLG ನ ಆ್ಯಡ್ ಮಾಡ್ಕೊಂಡ್ರೆ ಇನ್ನು ಮುಂದಕ್ಕೆ ಇನ್ನು ಎರಡು ಭಾಗವಾಗಿ ಬರುತ್ತೆ, ಆ ಪಾಸ್ವರ್ಡ್ ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಗುರು. ಈಗ ನೋಡ್ತಿರ್ಬೋದು ಪಾಸ್ವರ್ಡ್ ಒಂದಾಗಿದೆ, ಫಸ್ಟ್ ಪಾರ್ಟ್ ಇಲ್ಲಿದೆ, ನಾನು ಹಿಂಗೆ ಹೇಳ್ತಿದ್ದೀನಿ ಹಂಗೆ ನೋಡ್ಕೊಳ್ರಿ. ವಿಡಿಯೋನ ನಿಮಗೆ ಪರ್ಫೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಾಸ್ವರ್ಡ್ ಎಲ್ಲೆಲ್ಲ ಇದೆ ಅಂತ. ನೋಡ್ತಿರ್ಬೋದು ಗುರು, ಈಗ ಒಂದು ನೆಕ್ಸ್ಟ್ ಲೆವೆಲ್ ಎಡಿಟಬಲ್ ಲಿವರಿನ ನೀವು ಪರ್ಫೆಕ್ಟ್ ಆಗಿ ಒಂದ್ ಕಡೆಯಿಂದ ನೋಡ್ಕೊಂಬಿಡಿ ಅಂತೇಳಿ ಇನ್ನೂ ಒಂದ್ಸತಿ ತೋರಿಸ್ತಿದ್ದೀನಿ ಗುರು. ಕನ್ನಡದಲ್ಲಿ ಈ ತರ ಒಂದು ಲಿವರಿಸ್ ನ ಮಾಡ್ತಿರೋ ಯಾರು ಇಲ್ಲ ಈಗ ಸದ್ಯಕ್ಕೆ, ನಾವೇ ಅಂತ ಹೇಳ್ಬೋದು. ನಮ್ಮ ಚಾನಲ್ ಒಂದು ಹೆವಿ ಲಿವರಿಸ್ ತರ ಮಾಡ್ತಿರೋದು ಅಪ್ಡೇಟ್. ನಿಮಗೆ ಲಿವರಿಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನ ಒತ್ತಿಟ್ಕೊಳ್ಳಿ, ಹಂಗೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ, ಹಾಗೂ ಪಕ್ಕಕ್ಕೆ ಹಂಗ ಒಂದು ಪಕ್ಕದಾಗಿರುತ್ತೆ ಶೇರ್ ಅಂತ, ಅದನ್ನ ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸೆಂಡ್ ಆಗುತ್ತೆ, ನಮಗೂ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಕೆಳಗಡೆ ನೋಡ್ಬೋದು ಕಿಂಗ್ ಅಂತ ಒಂದು ಮಾಸ್ ಆಗಿ ಎಡಿಟ್ ಆಗಿ ಎಡಿಟ್ ಮಾಡಿಸಿದೀವಿ, ಆಮೇಲೆ ದುರ್ಗದ ಹುಲಿ ಅಂತ ಫುಲ್ ನೇಮ್ನ ಗಿಚ್ಚಿಲಿ ಮಾಡಿಸಿದೀವಿ ಅಂತ ಹೇಳ್ಬೋದು. ಆರ್ಟ್ ಎಲ್ಲ ಹಾಕ್ಸಿ ಜನ ಎಲ್ಲ ಕುಣಿತಿರೋದೆಲ್ಲ ಆ್ಯಡ್ ಮಾಡಿಸಿದೀವಿ ಗುರು. ಗುರು, ಕುಣಿಯೋದೆಲ್ಲ ಇರಲಿ, ಇಂಟೀರಿಯರ್ ಎಲ್ಲ ಕುತ್ಕೊಂಡು ನೋಡ್ಬೇಕು ಈ ಲಿವರಿನ ಹೆಂಗೈತೆ ಏನ್ ಕತೆ ಅಂತ ಎಲ್ಲ ಹೇಳ್ತೀನಿ. ನೋಡ್ತಿರ್ಬೋದು ಒಂದು ಮಾಸ್ ಲುಕ್ ಹೆಂಗೈತೆ ಏನ್ ರೀತಿ ಐತೆ. ರೊಟ್ಟೆಟ್ ಮಾಡಿದ್ರು ಸಮೇತ ಬ್ಲಾಕ್ ಎಡಿಷನ್ ಆಗಿರೋದ್ರಿಂದ ಬ್ಲಾಕ್ ಕೀ ಅಂತಾನೆ ಹೇಳ್ಬೋದು, ಬ್ಲಾಕ್ ಕೋಬ್ರಾ ಅಂತಾನೆ ಹೇಳ್ಬೋದು ಗುರು. ಬ್ಲಾಕ್ ಕೋಬ್ರಾ ಅಂತಾನೆ ಹೇಳ್ಬೋದು, ಏನಂದ್ರೆ ದುರ್ಗದ ಹುಲಿನ ಬ್ಲಾಕ್ ಕೋಬ್ರಾ ಎಡಿಷನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಟಿಮೇಟ್ ಲಿವರಿ ಇದು ಗುರು, ಇಂಥ ಲಿವರಿ ಇನ್ನು ಯಾವ್ದ್ರಲ್ಲೂ ಬಂದಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಈ ತರ ಲಿವರಿ ಮಾಡಿಲ್ಲ ಯಾರು, ನಾವು ಮಾಡಿದೀವಿ, ನೀವು ಡೌನ್ಲೋಡ್ ಮಾಡ್ಕೊಂತೀರಾ ಅಂತ ನಮಗೆ ನಂಬಿಕೆ ಐತೆ ಗುರು. ಮುಂದಕ್ಕೆ ನೋಡ್ಬೋದು, ಇನ್ನು ಸ್ವಲ್ಪ ಎಳಿಬೋದು ಅಷ್ಟೇ, ಬಾಳೆ ಏನಿಲ್ಲ. ಹೆಂಗೆ ಹೆಂಗೆ ಹಾಕೋಣದು ಏನ್ ಕತೆ ಎಲ್ಲ ಇರುತ್ತೆ ವಿಡಿಯೋದಲ್ಲಿ, ಕರೆಕ್ಟ್ ಆಗಿ ವಿಡಿಯೋ ನೋಡ್ಬೇಕು ಗುರು. ನಾನು ಬಹಳ ಜನತ ಕೇಳ್ಪಟ್ಟಿರೋದು ಏನಂದ್ರೆ, ಹೆಂಗ್ ಹಾಕೋಣದು ಏನ್ ಕತೆ ಏನ್ ತಲೆ ಗುರು, ಈ ಲಿವರಿ ಮೋಡ್ ಹೆಂಗ್ ಹಾಕೋತೀರಪ್ಪ, ನನಗೆ ಹಾಕೊಂಡ್ಕೊಡು ಅಂತಾರೆ. ನನಗೆ ಹಾಕೊಂಡ್ಕೊಡೋ ಅದ್ರ ಬದಲು ನೀವೇ ಹಾಕೊಂಬೋದಲ್ಲ ಗುರು, ಅದನ್ನ ಮಾಡೋದು ಹೆಂಗೆ ಅಂತ ನಾನು ಈಗ ಕರೆಕ್ಟ್ ಆಗಿ ಹೇಳ್ತೀನಿ, ಸಂಪೂರ್ಣ ಮಾಹಿತಿ ಇರುತ್ತೆ ಗುರು. ಗುರು, ಸಂಪೂರ್ಣ ಮಾಹಿತಿ ಇರುತ್ತೆ, ಹಂಗೆ ಕರೆಕ್ಟ್ ಆಗಿ ವಿಡಿಯೋನ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಪಾಸ್ವರ್ಡ್ ಎರಡನೇ ಭಾಗನು ಬರ್ತಾ ಹೋಗುತ್ತೆ, ಪಕ್ಕ ಬರುತ್ತೆ, ಅದು ಎಲ್ಲಿ ಬರುತ್ತೆ ಅಂತ ಈಗ ಹೇಳ್ತೀನಿ. ನೆಕ್ಸ್ಟ್ ಬರುತ್ತೆ, ಈಗಲೇ ಹೇಳ್ಬಿಟ್ರೆ ಎಲ್ಲ ಮುಂಚಿನ ಬಗ್ಗೆ ಹೇಳಿದ್ರೆ ಎಲ್ಲ ಪಾಸ್ವರ್ಡ್ ಎಲ್ಲ ವಿಡಿಯೋನೇ ಸ್ಕಿಪ್ ಮಾಡ್ಬಿಡ್ತೀರ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಲಿವರಿ ಗುರು. ಯಾರು ಗುರು ಈ ಪ್ರೋಗ್ರಾಮ್ ಮಾಡ್ತಿರೋದು ಅಂತ ಕೇಳಿದ್ರೆ ಯಾರು ಅಂತಂದ್ರೆ ನಮ್ಮ ಸಿ ಜಿಗೆ. ಅಣ್ಣ ಗೊತ್ತಲ್ಲ ನಿಮಗೆ, ಅಣ್ಣ ನನ್ನ ಕೈಲಂತೂ ನೋಡಕ್ ಆಯ್ತಿಲ್ಲ ಕಣ್ಣ ಅಂತ ಹೇಳ್ಬೋದು. ಅವನು ಈ ಸತಿ ಹಂಗೆ ಅನ್ಕೊಂಡಿರೋದು, ಪರ್ಫೆಕ್ಟ್ ಆಗಿರ್ತಕ್ಕಂಥ ಲಿವರಿ ಬಂದೈತೆ ಅನ್ಕೊಂಡಿದ್ದಾನೆ. ಅವನೇ ಹೇಳ್ದ ಒಂದು ಮಾಸ್ ಆಗಿರ್ತಕ್ಕಂಥ ಲಿವರಿ ಎಲ್ಲ ಎಡಿಟ್ ಮಾಡಿ ಅಂತ ಅಂತ ಅಂದಿದ್ದಾನೆ. ನೋಡ್ರಿ ಈಗ ಇರುತ್ತೆ
ಏನ್ ಗುರು ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿ ರೋಜ್ನೆ ಕೊಡ್ತದೆ ಅಂತ ಕೇಳ್ಬೋದು ಗುರು. ನಾನೇನ್ ರೋಜ್ನೆ ಕೊಡ್ತಿಲ್ಲ, ಬಟ್ ನಿಮ್ಗೆ ಹೆಂಗ ಕಾಣೋದು ಏನ್ ಕತೆ ಎಲ್ಲ ಹೇಳ್ಕೊಂಡು ಕೊಡ್ತೀನಿ. ನೀವು ಸ್ವಲ್ಪ ವಿಡಿಯೋನ ತಾಳ್ಮೆಯಿಂದ ನೋಡ್ಬೇಕಾಗುತ್ತೆ, ಯಾಕಂತಂದ್ರೆ ತಾಳ್ಮೆಯಿಂದ ನೋಡಿದ್ರೇನೆ ನಮಗೂ ಗೊತ್ತಾಗೋದು. ನೋಡ್ತಿರ್ಬೋದು ಗೈಸ್, ಸೆಕೆಂಡ್ ಪಾರ್ಟ್ ಆಫ್ ದ ಪಾಸ್ವರ್ಡ್ ಬರ್ತಾ ಇದೆ. ಟಿ ಲಿವರಿ ಓಲ್ಡ್ OLG TT ಲಿವರಿ ಇಲ್ಲಿ ಗಂಟ ನೋಡ್ತಿರ್ಬೋದು. ಇಲ್ಲಿ ತನಕ ಪಾಸ್ವರ್ಡ್ ಸಿಕ್ಕತ್ತೆ, ಇನ್ನೂ ಸ್ವಲ್ಪ ಐತೆ, ಆ ಪಾಸ್ವರ್ಡ್ ಮುಂದೆ ಬರುತ್ತೆ, ಅದನ್ನು ನೋಡುವಂತ್ರಿ, ವೈಟ್ ಮಾಡ್ರಿ, ಸಿಗುತ್ತೆ. ಗೊತ್ತಾಯ್ತಾ ಗುರು? ನೋಡ್ತಿರ್ಬೋದು ಈಗ OLG TT ಲಿವರಿ ಇಲ್ಲಿ ತನಕ ಸಿಕ್ಕತ್ತೆ ಪಾಸ್ವರ್ಡ್. ಇವೆರಡನ್ನು ಜಾಯಿನ್ ಮಾಡಿದೆ ನಾನು, ಪೇಸ್ಟ್ ಮಾಡಿದೆ, ಪಾಸ್ವರ್ಡ್ ಬರಲಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ OLG TT ಲಿವರಿ ಅದ್ರ ಮುಂದಕ್ಕೆ ಒಂದು ಐತೆ, ಆ ಪಾಸ್ವರ್ಡ್ ನ ಆಡ್ ಮಾಡಿದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿ ಬರುತ್ತೆ. ಗುರು ಈಗ ಹೆಂಗ ಕಾಣದಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲ ಅಥವಾ ಈ ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಪ್ಪ ಲಿವರಿ ಲಿಂಕ್ ಅನ್ನ. ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಲಿವರಿ ಲಿಂಕ್ ಓಪನ್ ಆಗುತ್ತೆ. ಅದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಫಸ್ಟ್ಗೆನೆ ಪಾಸ್ವರ್ಡ್ ಬಂದ್ಬಿಟ್ಟು ನಾನು ಹೇಳೋದಿಲ್ಲ, ಯಾಕಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ ಎರಡು ಪಾರ್ಟ್. ಇನ್ನೊಂದು ಪಾರ್ಟ್ ಬಂದಾಗ ಹೇಳ್ತೀನಿ ಗುರು. ಆವಾಗ ಅದನ್ನ ಎರಡನ್ನು ಅಷ್ಟನ್ನು ಟೈಪ್ ಮಾಡ್ಕೊಂಡು ಒಂದು ಸತಿ ಇಲ್ಲಿ ಒತ್ತಿ ಕ್ಲೀನಾಗಿ ಪೇಸ್ಟ್ ಮಾಡಿದರೆ, ಪೇಸ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ ವೇಟ್ ಮಾಡ್ಸುತ್ತೆ ಗುರು. ವೈಟ್ ಮಾಡಿಸಿದ ಮೇಲೆ ಏನಿಲ್ಲ, 5 ಸೆಕೆಂಡ್ ವೇಟ್ ಮಾಡಿದ ಮೇಲೆ ಡೌನ್ಲೋಡ್ ಕನ್ಫರ್ಮ್ ಡೌನ್ಲೋಡ್ ಏನೋ ಬರುತ್ತೆ, ಅದನ್ನ ಒತ್ತಬೇಕಾಗುತ್ತೆ. ಅದನ್ನ ಒತ್ತಿರಿ ಹಿಂಗೆ ಒಂದು ಪೇಜ್ ಬರುತ್ತಪ್ಪ, ಅದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಗುರು. ಗುರು ಗುರು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಗೊತ್ತಾ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಒಂದೊಂದ್ಸತಿ ಬ್ಯಾಕ್ ಸ್ಪೇಸ್ ಹೊಡ್ಕೊಂಡು ಕ್ಲೀನಾಗಿ ಟ್ಯಾಪ್ ಒಂದ್ಸತಿ ಬ್ಯಾಕ್ ಸ್ಪೇಸ್ನ ಹೊಡೆದು ಆಮೇಲೆ ಒಂದ್ಸತಿ ಸ್ಟಾರ್ಟ್ ಡೌನ್ಲೋಡ್ ಒಂದು 2-3 ಸತಿ ಟ್ಯಾಪ್ ಮಾಡಿ ಆವಾಗ ಡೌನ್ಲೋಡ್ ಆಗ್ತಾ ಬರುತ್ತೆ, ಲಿವರಿ ಡೌನ್ಲೋಡ್ ಆಗೋದು ಶುರು ಆಗುತ್ತೆ. ನೀವು ನೋಡ್ತಿರ್ಬೋದು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮೋಡ್ನೆಲ್ಲ ಹೆಂಗ್ ಡೌನ್ಲೋಡ್ ಮಾಡ್ಕೊಳೋದು, ನಮ್ಮ ಗೇಮಿಗೆ ಹೆಂಗ ಕಾಣೋದು ಅಂತ ಕೇಳ್ತಾ ಇರ್ತಾರೆ, ಅಷ್ಟು ಜನಕ್ಕೆ ಮೋಡ್ ಹಾಕೋಣದು ಗೊತ್ತಿಲ್ಲ ಗುರು. ಈಗ ನೋಡಿದ್ರೆ ನಾನು ಡೌನ್ಲೋಡ್ ಮಾಡಿದ್ದೀನಿ ಲಿವರಿನ, ಕಣ್ಣೆದ್ರಿಗೆ ನೋಡ್ತಿರ್ಬೋದು ಗುರು, ಲಿವರಿ ಅಂತೂ ಪರ್ಫೆಕ್ಟ್ ಆಗಿ ಐತೆ. ನಿಮಗೆ ಗೇಮ್ ಹಾಕೊಂಡ್ರೆ ಈ ತರ ಬರಲ್ಲ, ಪರ್ಫೆಕ್ಟ್ ಆಗಿ ಕುತ್ಕಾಣುತ್ತೆ. ಈಗ ಮೋಡ್ ಹೆಂಗ್ ಡೌನ್ಲೋಡ್ ಮಾಡೋದು ಅಂತಂದ್ರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ TT ಮೋಡ್ ಅಂತ ಇರುತ್ತೆ, ಮಾಡಿಫೈಡ್ TT ಮೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತಪ್ಪ. ಫಸ್ಟ್ ಏನಿರೋದೆ ಇವ್ರ ಲಿಂಕ್ ಆಗಿರುತ್ತೆ, ಮೋಡ್ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ, ಒಂದ್ಸತಿ ಟ್ಯಾಪ್ ಮಾಡ್ರಿ. ಇದು ಶೇರ್ ಮೋಡ್ಸ್ ಲಿಂಕ್ ಆಗಿರೋದ್ರಿಂದ ಇದು ಈಸಿ ಐತೆ, ಇದ್ರಾಗ ಹೆಂಗ್ ಡೌನ್ಲೋಡ್ ಮಾಡ್ಕೊಳೋದು ಅಂತ ಏನಿಲ್ಲ, ಕಷ್ಟ ಏನಿಲ್ಲ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಣ್ ಏನಿದೆ ಕನ್ಫರ್ಮ್ ಡೌನ್ಲೋಡ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ರೆ ಒಂದ್ಸತಿ ಬ್ಯಾಕ್ ಸ್ಪೇಸ್ ಹೊಡೆದು ಒಂದು 5 ಸೆಕೆಂಡ್ ಟೈಮ್ ಕೇಳುತ್ತೆ ಗುರು. ಆ ಟೈಮ್ ಆದ್ಮೇಲೆ ಏನಿಲ್ಲ ಗುರು, ಈಗ ಟೈಮ್ ಆಯ್ತು, ಆಮೇಲೆ ರೆಡಿ ಟು ಡೌನ್ಲೋಡ್ ಬರುತ್ತೆ. ಅದ್ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಒಂಚೂರು ಸ್ಕ್ರಾಲ್ ಡೌನ್ ಮಾಡ್ಬೇಕಾಗುತ್ತೆ, ಅಡ್ವರ್ಟೈಸ್ ಬರುತ್ತೆ. ಒಂದ್ಸತಿ ಬ್ಯಾಕ್ ಸ್ಪೇಸ್ ತಗೊಂಡು ಒಂದ್ಸತಿ ಒಂಚೂರು ಸ್ಕ್ರಾಲ್ ಡೌನ್ ಮಾಡಿ ಸ್ಟಾರ್ಟ್ ಡೌನ್ಲೋಡ್ ಅಂತ ತೋರಿಸುತ್ತೆ ಗುರು. ಅದ್ರ ಮೇಲೆ ಟ್ಯಾಪ್ ಮಾಡ್ಬೇಕಾಗುತ್ತೆ, ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಂದ್ 2-3 ಸತಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ, ಯಾಕಂತಂದ್ರೆ ಆಟೋಮೆಟಿಕ್ ಡೌನ್ಲೋಡ್ ಆಗಲ್ಲ, ಡೌನ್ಲೋಡ್ ಅಂತ ಕೇಳ್ತು. ನೋಡ್ತಿರ್ಬೋದು ಈಗ ಡೌನ್ಲೋಡ್ ಆಯ್ತೈತೆ. V3 TT ಟ್ರಾವೆಲರ್ ಮೋಡ್ ಅಂತ ಐತೆ, V3 ಟ್ರಾವೆಲರ್ ಮೋಡ್ ಅಂತಾನೆ ಹೇಳ್ಬೋದು ಗುರು. ಆ ನೇಮ್ ಏನೈತೆ ಅದ್ರ ಮೇಲೆ ನೋಡ್ತಿರ್ಬೋದು. ಈಗ ಡೌನ್ಲೋಡ್ ಮಾಡ್ಕೊಂಡೆ ಹೆಂಗ್ ಗುರು ನನ್ನ ಗೇಮ್ಗೆ ಹಾಕೋಣದು, ಹೆಂಗೆ ಇದು ಹಾಕೋಬೋದು ಅಂತ ಕೇಳ್ಬೋದು ಗುರು. ಇದಕ್ಕೆ ಬೇಸಿಕಲಿ ZHUR ಆ್ಯಪ್ ಬೇಕಾಗುತ್ತೆ, ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ZHUR ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಮಾಡ್ಕೊಬೇಕಾಗುತ್ತೆ. ಮೇಲ್ಗಡೆ ನಿಮಗೆ ಟಾಸ್ಕ್ ಬಾರ್ ಕಾಣ್ತಿರ್ಬೋದು, ಈ ಬೂತ್ ಕನ್ನಡಿ ಅದೇ ಇರ್ತೇವೆ, ಅಲ್ಲಿ ಒಂದ್ಸತಿ ಟ್ಯಾಪ್ ಮಾಡಿ ಗುರು. ಟ್ಯಾಪ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಎರಡನೇ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹುಡುಕ್ಬೇಕಾಗುತ್ತೆ. V3 ಟ್ರಾವೆಲರ್ ಮೋಡ್ ಅಂತ ಇರುತ್ತೆ ಗುರು, V3 ಟ್ರಾವೆಲರ್ ಮೋಡ್. ಆ ಮೋಡ್ ಹೆಸರು ಏನಿರುತ್ತೋ ಅದೇನೇ ಹುಡುಕ್ಬೇಕಾಗುತ್ತೆ. ನಾನು ನೋಡ್ತಿರ್ಬೋದು ಇಲ್ಲಿ ಐತೆ V3 ಟ್ರಾವೆಲರ್ ಮೋಡ್ ಜಿಪ್ ಅಂತ ಐತಲ್ಲ ಗುರು. ಅದ್ರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ ಎರಡನೇ ಆಪ್ಷನ್ ಬರುತ್ತೆ ಎಕ್ಸ್ಟ್ರಾಕ್ಟ್ ಇಯರ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಸ್ವರ್ಡ್ ಓಪನ್ ಆಗುತ್ತೆ ಗುರು. ಪಾಸ್ವರ್ಡ್ ಏನಿಲ್ಲ, ಅಲ್ಲಿ ಅವರ ಒಂದು ವಿಡಿಯೋದಲ್ಲಿ ಇರುತ್ತೆ, ಒಂದು ಅರ್ಧದಲ್ಲಿ ಏನೋ ಇರುತ್ತೆ, ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ರಿ. ಅವರ ವಿಡಿಯೋನ ನೋಡಿದ ಮೇಲೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ, ಅದಾದ್ಮೇಲೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಇಲ್ಲೇ ಮೇಲ್ಗಡೆ ಇರುತ್ತೆ, ನೋಡ್ತಿರ್ಬೋದು V3 ಟ್ರಾವೆಲರ್ ಮೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡ್ರಪ್ಪ, ಒಂದ್ಸತಿ ಒತ್ತಿ ಇಟ್ಕೊಂಬಿಡ್ರಿ. ಒತ್ತಿಡ್ಕೊಂಡ್ರೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ, ಅಲ್ಲಿ 5ನೇ ಆಪ್ಷನ್ ಇರುತ್ತೆ ಕಟ್ ಅಂತ, CUT ಕಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ತಿರ್ಬೋದು ಪಾಸ್ವರ್ಡ್ ಬರ್ತಿರ್ತಕ್ಕಂಥದ್ದು ಲಿವರ್ ಇದು BYFGK ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ. ಈಗ ನೋಡ್ತಿರ್ಬೋದು ಮೇಲ್ಗಡೆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿವೈಸ್ ಫೋಲ್ಡರ್ ಅಂತ ಫಸ್ಟ್ನೇ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತಪ್ಪ. ಟಾಸ್ಕ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಫೋಲ್ಡರ್ ಮೇಲೆ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಬಿಸೈಡ್ ಫೋಲ್ಡರ್ ಹುಡುಕ್ಬೇಕಾಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೋಡ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದರ ಒಳಗಡೆ ಹೋಗಿ ಒಂದ್ಸತಿ ಪ್ಲೇವುಡ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಪಟ್ಟಸಿ ಹೆಡ್ ಶಾಟ್ ಹಂಗೆ ಒಂದೇ ಬಿಡುತ್ತೆ ಅನ್ಕೊಂಬಿಡಿ. ಮೋಡ್ ಆಲ್ರೆಡಿ ನಾನು ಹಾಕಿರೋದ್ರಿಂದ ಮತ್ತೆ ಕೇಳ್ತಷ್ಟೆ. ನಮ್ಮ ಒಂದು 3 ಪಾಸ್ವರ್ಡ್ನನ್ನು ನಿಮಗೆ ತೋರಿಸಿದ್ದೀನಿ ಗುರು. ಈಗ ನಾನು ಲಿವರಿ ಹೆಂಗೆ ಅಪ್ಲೈ ಮಾಡೋದು, ಮೋಡ್ ಏನೋ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನಮ್ಮ ಗೇಮಲ್ಲಿ ಮೋಡ್ ಬಂದತ್ತೆ, ನಾನು ಯೂಸ್ ಮಾಡ್ತಾ
ಹಂಗೆ ಆಯ್ಕೆ ಮಾಡ್ಕಾಗುತ್ತೆ. ನಾನು ಹೇಳ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ. ಫಾಲೋ ಮಾಡಿದ್ಮೇಲೆ ಈ ರೀತಿ ಗ್ಯಾರೇಜಿಗೆ ಬಂದು ಗ್ಯಾರೇಜ್ ಅಲ್ಲಿ ಈ ರೀತಿ ಕಲರ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ, ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಮ ಒಂದು ಏನದು ಇಂಟರ್ಫೇಸ್ ಓಪನ್ ಆಗುತ್ತೆ. ಒಳಗಡೆ ಇರತಕ್ಕಂತ ಒಂದು ಲಿವರೀಸು, ಆ ಲಿವರೀಸ್ ನೀವು ಡೌನ್ಲೋಡ್ ಮಾಡಿರೋ ಫೋಲ್ಡರ್ ಅಲ್ಲಿ, ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಇರತಕ್ಕಂಥ ಲಿವರಿನ ಒಂದ್ ಸತಿ ಟಿಕ್ ಮಾಡಿದ್ರೆ ಈ ರೀತಿ ಲಿವರಿ ಅಪ್ಲೈ ಆಗುತ್ತಪ್ಪ. ಇಷ್ಟೇ, ಅಪ್ಲೈ ಆದ್ಮೇಲೆ ಏನಿಲ್ಲ, ಎಂಜಾಯ್ ಮಾಡ್ತಿರೋದೆ ಹೊಡಿತಿರೋದೆ ಗೇಮ್ ಅಂತ ಹೇಳ್ಬೋದು. ಇಲ್ಲಿ ಗಂಟ ಯಾರ್ಯಾರು ನೋಡಿದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ, ಮಾತೆ.